ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಇದು ಪತ್ರಿಕೆ 1ರಲ್ಲಿ ಪರಿಸರ ಅಧ್ಯಯನ, ಪತ್ರಿಕೆ 2ರಲ್ಲಿ ವಿಜ್ಞಾನ, ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆನ ನೋಡಿ, ನೀವು 10th ಇಂದ 9th ಇಂದ ಎಲ್ಲ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ವಿಜ್ಞಾನ ವಿಷಯದ ಒಂದು ಸಬ್ಜೆಕ್ಟ್ಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೀವು ಅಬ್ಸರ್ವ್ ಮಾಡಿದರೆ, ಸೊ ನೀವು ಆ ಒಂದು ವಿಷಯಗಳನ್ನು ಪರಿಸರ ಅಧ್ಯಯನ ಇದ್ದರೂ ಕೂಡ ಪೇಪರ್ 1ರವರಿಗೆ ಅವ್ರಿಗೂ ಕೂಡ 10th ಸ್ಟ್ಯಾಂಡರ್ಡ್ ಸೈನ್ಸ್ ಬುಕ್ಕಲ್ಲಿರುವಂಥ ಪ್ರಶ್ನೆಗಳು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆಗಳನ್ನು ವಿವರಿಸುವಂಥ ಪ್ರಯತ್ನ ನಂದಾಗಿರುತ್ತೆ ಅಂತ ಹೇಳ್ತಾ, ಸೊ ಲೆಟಸ್ ಕಂಟಿನ್ಯೂ ದ ವಿಡಿಯೋ. ಈ ಪ್ರಶ್ನೆಗಳನ್ನು ಎಲ್ಲಿಂದ ತೊಗೊಂಬಂದಿದ್ದೀನಿ ಅಂತ ನೀವು ವಿಡಿಯೋದ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದು. ಸೊ ನಾನು ನಿಮಗೆ ಕ್ಲೂವನ್ನು ಕೊಡ್ತೀನಿ ನೀವು ಸ್ಟಡಿ ಮಾಡಲಿಕ್ಕೆ. ಲೆಟಸ್ ಕಂಟಿನ್ಯೂ ದ ವಿಡಿಯೋ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಸೌರ ಕುಕ್ಕರಿನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬೆಳೆದಿರ್ತಾರೆ ಏಕೆ? ಸೊ ಆಪ್ಷನ್ಸ್: ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ಬೆಳಕನ್ನು ಪ್ರತಿಫಲಿಸಲು, ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು. ಭಾಳ ಜನ ಏನು ಮಾಡಿದ್ದಾರೆ ಅಂದರೆ, ಸ್ವಲ್ಪ ಈಸಿ ಇದೆ ಪ್ರಶ್ನೆ ಅಂತ ಅಂದ್ಕೋಬೋದು, ಆದರೆ ಪರೀಕ್ಷೆಗೆ ನೀವು ಹೋದಾಗ ತುಂಬ ಡೌಟ್ಗಳು ಬರುತ್ತೆ ಹೇಗೆ ಅನ್ನೋದನ್ನು ನೀವು ನೋಡ್ಬೋದು. ಈಗ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ಬೆಳಕನ್ನು ಪ್ರತಿಫಲಿಸಲು, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಅಂತ ನಿಮಗೆ ಅನಿಸುತ್ತೆ, ಆದರೆ ತುಕ್ಕು ಹಿಡಿಯುವುದು ಖಂಡಿತ ಅಲ್ಲ. ಓಕೆ, ಅದರಲ್ಲಿ ಯಾಕೆ ಒಳ ಮೇಲ್ಮೈಗೆ ಬಣ್ಣವನ್ನು ಬೆಳೆದಿರ್ತಾರೆ ಅಂತ ಹೇಳಿದರೆ, ಬಹಳ ಇಂಪಾರ್ಟೆಂಟ್ ಆಗಿ ಸರಿಯಾದ ಉತ್ತರ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಸೊ ಬೆಳಕನ್ನು ಪ್ರತಿಫಲಿಸೋದಕ್ಕೆ ಅಲ್ಲ, ಇನ್ನು ಕೇಂದ್ರೀಕರಿಸೋದಕ್ಕೂ ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಬಂದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲಿಕ್ಕೆ. ಸೊ ತುಂಬ ಸಿಂಪಲ್, ಆದರೆ ನಮಗೆ ಬೇಗ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಕಳೆದ ಸೈನ್ಸ್ ವಿಡಿಯೋಗಳಲ್ಲಿ ಅಂದರೆ ಸೈನ್ಸ್ ತರಗತಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಪಿ ಎಚ್ಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತರಗತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ, ನೀವು ಕೂಡ ಓದಿರ್ತೀರಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿದೆ: ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಿದಂತೆ ಏನಾಗುತ್ತೆ? ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಮತ್ತು ಓಹೆಚ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ, ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓಹೆಚ್ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓಹೆಚ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ, ಆಮ್ಲೀಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಅಥವಾ ಕಡಿಮೆ ಆಗುತ್ತದೆ ಮತ್ತು ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ಆಪ್ಷನ್ಸ್ಗಳನ್ನು ನೋಡಿದಿರಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗಿ ಓಹೆಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದರೆ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, ಜೊತೆಗೆ ಓಹೆಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತೆ. ಅದೇ ಪಿ ಹೆಚ್ ಮೌಲ್ಯ ಕಡಿಮೆ ಆದರೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ, ಅದು ನಿಮಗೆ ಗೊತ್ತಿದೆ. ಆ್ಯಕ್ಚುಲಿ ಅಂದರೆ ಇದರ ಪಿ ಎಚ್ ಮೌಲ್ಯವನ್ನು ನಿರ್ಧರಿಸಿ ಆಮ್ಲೀಯತೆ ಮತ್ತು ಪ್ರತಿಯಾಮ್ಲೀಯತೆಗಳನ್ನು ನಾವು ನಿರ್ಧಾರ ಮಾಡ್ತೇವೆ. ಮುಂದಿನ ಪ್ರಶ್ನೆ: ಕೊಟ್ಟಿರುವ ಬೀಜದಳದ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಲಾಗಿರುವಂತಹ ಭಾಗಗಳು ಕ್ರಮವಾಗಿ ಏನು ಅಂತ. ಸೊ ನೀವು ಚಿತ್ರವನ್ನು ನೋಡಿ, ಎ ಅಂತಕ್ಕಂಥದ್ದು ಏನು ಮತ್ತು ಬಿ ಅಂತಕ್ಕಂಥದ್ದು ಏನು ಅಂತ. ಸೊ ಹಣ್ಣು ಕಾಂಡ, ಪ್ರಥಮ ಕಾಂಡ, ಪ್ರಥಮ ಬೇರು, ದ್ವಿತೀಯ ಬೇರು, ಪ್ರಥಮ ಕಾಂಡ, ಮೊಗ್ಗು, ಎಲೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಎಸ್, ನೀವು ಗೆಸ್ ಮಾಡಿರುವಂತೆ ಏನಾಗಿರುತ್ತೆ, ಇದು ಪ್ರಥಮ ಕಾಂಡ, ಪ್ರಥಮ ಬೇರು ಆಗಿದೆ. ಓಕೆ, ತುಂಬ ಸಿಂಪಲ್ಲಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಸೊ ಮುಂದಿನ ಪ್ರಶ್ನೆ: ಟರ್ಬೈನ್ಗಳನ್ನು ತಿರುಗಿಸಲು ನೇರವಾಗಿ ನೈಸರ್ಗಿಕ ಶಕ್ತಿ ಮೂಲವನ್ನು ಉಪಯೋಗಿಸುವ ವಿದ್ಯುದ್ಗಾರ. ಸೊ ಯಾವುದು ಅಂತ. ಉಷ್ಣ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ, ಸೌರ ವಿದ್ಯುತ್ ಸ್ಥಾವರ. ಸೊ ಯಾವುದರಲ್ಲಿ ಟರ್ಬೈನನ್ನು ತಿರುಗಿಸಲಿಕ್ಕೆ ನೇರವಾಗಿ ನೈಸರ್ಗಿಕ ಶಕ್ತಿಯ ಮೂಲವನ್ನು ಬಳಸ್ಕೊಳ್ತಾರೆ? ಸೊ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಖಂಡಿತ ಇಲ್ಲ, ಹಾಗೆ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ, ಸೌರ ವಿದ್ಯುತ್ ಸಾಗರದಲ್ಲಿ ಕೂಡ ನಾವು ಟರ್ಬೈನನ್ನು ಬಳಸ್ಕೊಳ್ಳೋದಿಲ್ಲ. ಬದಲಾಗಿ ಜಲ ವಿದ್ಯುತ್ ಸ್ಥಾವರಗಳಲ್ಲಿ ನೇರವಾಗಿ ಟರ್ಬೈನ್ಗಳನ್ನು ನೀರನ್ನು ಹಾಯಿಸಿ ಟರ್ಬೈನ್ ತಿರುಗಿಸೋದ್ರ ಮೂಲಕ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್: ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ ಅಂತ ಕೇಳಿದರೆ, ಸೊ ನೀವು ಈ ಸೂತ್ರವನ್ನು ಬರ್ಕೊಂಡು ಅದರಲ್ಲಿ ಹೆಚ್ಚು ಕಾರ್ಬನ್ಗೆ ಎಷ್ಟು ಹೆಚ್ಚುಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಅದಕ್ಕೆ ಇನ್ನಷ್ಟು ಅಂದರೆ ಯಾವುದಾದ್ರೂ ಮನೆಗಳು ಖಾಲಿ ಇದ್ದಾವಾ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡ್ಬೋದು.
ಸೊ ಇದು ಪೇಪರ್ ಟೂನಲ್ಲಿ ಇರೋರಿಗೆ ಡೀಪಾಗಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ. ಇದರ ಬಗ್ಗೆ ನೋಡಿ, ಮೊದಲನೇ ಆಪ್ಷನ್ ಸಿ ಟೂ ಇದೆ, ಹೆಚ್ ಸಿಕ್ಸ್ ಇದೆ, ಒಂದು ಹೆಚ್ಚು, ಎರಡು ಹೆಚ್ಚು, ಮೂರು ಹೆಚ್ಚು. ಸಿಗೆ ನಾಲ್ಕು ಬಾಂಡ್ ಮುಗೀತು, ಇಲ್ಲಿ ಒಂದು, ಇಲ್ಲಿ ಎರಡು, ಮೂರು. ನೋಡಿ ಎಷ್ಟಾಯಿತು, ಮೂರು ಮೂರು ಆರು. ಅಂದರೆ ಇಲ್ಲಿ ಮತ್ತೊಂದು ಯಾವುದಾದ್ರೂ ಬರಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಹಾಗಾಗಿ ಇದೊಂದು ಸಂತೃಪ್ತ ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ನಾವು ಹೇಳ್ಬೋದು. ಇನ್ನು ಉಳಿದಂಥದ್ರಲ್ಲಿ ಡಬಲ್ ಬಾಂಡು ಅಥವಾ ಟ್ರಿಬಲ್ ಬಾಂಡು ಬರುತ್ತೆ. ಸೊ ಅವುಗಳಿಗೆ ಇನ್ನಷ್ಟು ಹೈಡ್ರೋಜನ್ಗಳು ಅಥವಾ ಬೇರೆ ಯಾವುದಾದ್ರ ಜೊತೆಗೆ ಅಯಾನುಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅವುಗಳನ್ನು ಅಪರ್ಯಾಪ್ತ ಅಂತ ಕರಿತೀವಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಟು ಹೆಚ್ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು, ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ. ಸೊ ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ಮೊದಲು ಗುರುತಿಸಿ ಆನಂತರ ತಪ್ಪಾದ ಹೇಳಿಕೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥೈರಾಕ್ಸಿನ್ ಅಂತಕ್ಕಂಥದ್ದು, ಅದರ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ ಈಗ ಆಲ್ರೆಡಿ. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ, ಇದು ಕೂಡ ಸರಿಯಾದ ಹೇಳಿಕೆ. ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತೆ, ಖಂಡಿತ ಸರಿ. ಹಾಗಾಗಿ ಇವೆರಡು ಉತ್ತರಗಳು ಅಲ್ಲ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ, ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿರುತ್ತದೆ. ಸೊ ಎಸ್, ಇದು ಕೂಡ ಸರಿಯಾದ ಆಯ್ಕೆ. ಆದರೆ ಈ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತೆ ಅಂತಕ್ಕಂಥದ್ದು 100% ತಪ್ಪು. ಇದು ತಪ್ಪಾದ ಉತ್ತರ ಆಗಿದೆ, ಅಂದರೆ ತಪ್ಪಾದ ಹೇಳಿಕೆ. ಸೊ ನಾವು ಗುರುತಿಸಿದ್ದೀವಿ ಆಪ್ಷನ್ ಸಿ ಅಂತಕ್ಕಂಥದ್ದು. ಸೊ ಥೈರಾಯ್ಡ್ ಬಗ್ಗೆ ನೀವು ನೋಡಿರ್ಬೋದು, ಅಯೋಡಿನ್ ಕೊರತೆ ಉಂಟಾದರೆ ಮಾತ್ರ ಈ ಥೈರಾಯ್ಡ್ ಅಥವಾ ಗಳಗಂಡ ರೋಗವನ್ನು ಉತ್ಪತ್ತಿ ಮಾಡುತ್ತೆ, ಕುತ್ತಿಗೆಯಲ್ಲಿ ಊತ ಕಂಡುಬರುತ್ತೆ. ಓಕೆ, ಸೊ ಇದು ಪ್ಯಾರಾಥೈರಾಯ್ಡಿಂದ ಉತ್ಸ್ರವಿಕೆ ಆಗೋದಿಲ್ಲ. ಥೈರಾಯ್ಡ್ ಥೈರಾಕ್ಸಿನನ್ನು ಉತ್ಪತ್ತಿ ಮಾಡುತ್ತೆ, ಪ್ಯಾರಾಥೈರಾಯ್ಡ್ ಅಲ್ಲ. ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿಯಲ್ಲಿರುವಂತಹ ಮೂರು ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು ಈ ರೀತಿ ಇದೆ, ಸಿ ಟು ಹೆಚ್ ಸಿಕ್ಸ್, ಸಿ ತ್ರೀ ಹೆಚ್ ಏಟ್, ಸಿ ಫೋರ್ ಹೆಚ್ ಟ್ವೆಲ್. ಈ ಒಂದು ಅಣುಸೂತ್ರಗಳನ್ನು ನೋಡ್ತಾ ಇದ್ದೀವಿ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಅಂದರೆ ಸಿ ಎಷ್ಟಿದೆ, ಹೆಚ್ ಎಷ್ಟಿದೆ ನೋಡಿಕೊಂಡು ನಾವು ಸಾಮಾನ್ಯ ಅಣುಸೂತ್ರವನ್ನು ಬರಿಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿ, ಇಲ್ಲಿ ಸಿ ಎನ್ ಎಚ್ ಟು ಎನ್ ಅಂತ ಇದೆ. ಅಂದರೆ ಎನ್ ಎಷ್ಟಿರುತ್ತೆ, ಅದು ಡಬಲ್ಲು, ಅಂದರೆ ಎರಡಿದ್ದರೆ ಅದಕ್ಕೆ ಎರಡು ಎರಡರಿಂದ ಗುಣಿಸಿ ಎರಡು ಎರಡರಿಂದ ನಾಲ್ಕು ಆಗಬೇಕು. ಸೊ ಈ ಉತ್ತರ ಬರೋದಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿ, ನಾನು ಹೇಳುವಂಥದ್ದನ್ನು ಅಪ್ಲೈ ಮಾಡಿ ನೋಡಿ. ಇನ್ನು ಸಿ ಎನ್ ಎಚ್ ಟು ಎನ್ ಮೈನಸ್ ಒನ್ ಅಂತ ಇದೆ, ಎನ್ಗೆ ನೀವು ಎರಡನ್ನು ಕೊಡಿ. ಸೊ ಎರಡು ಹಾಕಿದರೆ ಎರಡು ನಾಲ್ಕರಲ್ಲಿ ಒಂದು ಹೋದರೆ ಮೂರು ಬರುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಕೂಡ ಬರೋದಿಲ್ಲ. ಅಂದರೆ ಎನ್ ಸಿ ಎನ್ ಹೆಚ್ ಟು ಎನ್ ಮೈನಸ್ ಒನ್ ಅಂತ ಇದೆಯಲ್ಲ, ಸೊ ಟೂ ಜಾಗದಲ್ಲಿ ಎನ್ ಜಾಗದಲ್ಲಿ ಟೂ ಹಾಕಿದರೆ ಟೂ ಇಂಟು ಟೂ ಮೈನಸ್ ಒನ್, ಟೂ ಟು ಜ ಫೋರ್ ಮೈನಸ್ ಒನ್ ಅಂದರೆ ತ್ರೀ ಆಗುತ್ತೆ. ಸೊ ಇಲ್ಲಿ ಆ ಉತ್ತರ ಬಂದಿಲ್ಲ. ಹಾಗಾಗಿ ಸೊ ಆ ಉತ್ತರ ಕೂಡ, ಎರಡನೇ ಆಯ್ಕೆ ಕೂಡ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಮೂರನೇ ಆಯ್ಕೆ, ಸಿ ಎನ್ ಎಚ್ ಟೂ ಎನ್ ಮೈನಸ್ ಟೂ ಅಂತ ಇದೆ. ಸೊ ಸಿ ಎನ್ಗೆ ಏನು ಮಾಡಬೇಕು, ಟೂ ಹಾಕಿ ಎನ್ ಜಾಗದಲ್ಲಿ, ಅವಾಗ ಟೂ ಟು ಜ ಫೋರ್ ಮೈನಸ್ ಟೂ ಅಂದರೆ ಟೂ ಆಗುತ್ತೆ. ಸೊ ಸಿ ಟು ಹೆಚ್ ಟೂ ಆಗಬೇಕಾಗಿತ್ತು. ಸೊ ಸಿ ಟು ಎಚ್ ಟು ಇಲ್ಲಿಲ್ಲ, ಹಾಗಾಗಿ ಈ ಆಯ್ಕೆ ಕೂಡ ಬರೋದಿಲ್ಲ. ಇನ್ನು ಉಳಿದಿರುವಂಥದ್ದು ಕೊನೆಯ ಆಯ್ಕೆ. ಸೊ ಅದೇ ಇದಕ್ಕೆ ಸರಿಯಾದ ಉತ್ತರ, ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟೂ. ಸೊ ಎನ್ ಜಾಗದಲ್ಲಿ ಎರಡನ್ನು ಹಾಕಿದರೆ ಎರಡರ ನಾಲ್ಕು ಪ್ಲಸ್ ಎರಡು ಆರು. ಸೊ ಉತ್ತರ ಮ್ಯಾಚ್ ಆಯಿತು. ಎನ್ ಜಾಗದಲ್ಲಿ ಮೂರು ಹಾಕಿದರೆ ಮೂರು ಮೂರೆರಡಲ ಆರು ಪ್ಲಸ್ ಎರಡು ಎಂಟು, ಸರಿಯಾದ ಉತ್ತರ. ಇಲ್ಲಿ ನೋಡಿ ಎನ್ ಜಾಗದಲ್ಲಿ ನಾಲ್ಕು ಹಾಕಿ, ಸೊ ಸಿ ಟೂ ಫೋರ್ ಜ ಏಯ್ಟ್, ಏಯ್ಟ್ ಪ್ಲಸ್ ಟೂ ಟೆನ್. ಸೊ ಸಿ ಫೋರ್ ಹೆಚ್ ಟೆನ್ ಆಗುತ್ತೆ. ಸೊ ಸಾಮಾನ್ಯ ಅಣುಸೂತ್ರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇವೆಲ್ಲ ಪಾಠಗಳನ್ನು ಓದ್ದೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಸಿಯಾಗಿ ನಿರೀಕ್ಷೆ ಮಾಡ್ಬೋದು, ಬೇಸಿಕ್ ನಾಲೆಡ್ಜ್ ಇದ್ದರೆ ಮಾತ್ರ. ಸೊ ನಾನಿಲ್ಲಿ ಬೇಸಿಕ್ ನಾಲೆಡ್ಜ್ಗೆ ಬರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ತೊಗೊಂಬಂದಿದ್ದೆ. ಈ ಎಲ್ಲ ಪ್ರಶ್ನೆಗಳು 2020 ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂತಹ ಕೆಮಿಸ್ಟ್ರಿ ವಿಭಾಗದ ಪ್ರಶ್ನೆಗಳು. ಸೊ ಮುಂದಿನ ಪ್ರಶ್ನೆ, ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಗಿವ್ಸ್ ರೇಸ್ ಟು ಕಾಪರ್ ಪ್ಲಸ್ ಎಚ್ ಟು ಓ ಆಯಿತು. ಓಕೆ, ಇಲ್ಲಿ ಏನಾಯಿತು, ಆಕ್ಸಿಜನ್ ಇದರಿಂದ ಬೇರೆಯಾಗಿ ಎಚ್ ಟು ಓ ಆಯಿತು ಮತ್ತು ಕಾಪರ್ ಸಪ್ರೇಟ್ ಆಯಿತು, ಹೌದಲ್ವಾ? ಇದೊಂದು ಕೆಮಿಕಲ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಸೊ ಈ ಕೆಮಿಕಲ್ ರಿಯಾಕ್ಷನಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ
ಮತ್ತು ಅಪಕರ್ಷಿಸಲ್ಪಟ್ಟಂತಹ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಸಾಕಷ್ಟು ಪರೀಕ್ಷೆಗಳಲ್ಲಿ ಜಿ ಪಿ ಎಸ್ ಟಿ ಆರ್ಗಳಲ್ಲಿ ಟಿ ಇ ಟಿಗಳಲ್ಲಿ ಈ ಥರದ ಪ್ರಶ್ನೆಗಳನ್ನು ನೋಡ್ತೀರಾ. ಅದಕ್ಕಿಂತ ಮುಂಚೆ ಈ ಉತ್ಕರ್ಷಿಸಲ್ಪಟ್ಟ ಅಂದರೆ ಏನು, ಅಪಕರ್ಷಿಸಲ್ಪಟ್ಟ ಅಂದರೆ ಏನು, ಮೊದಲನೇ ಸಾರಿ ನಾವು 2017 ಜಿ ಪಿ ಎಸ್ ಟಿ ಆರ್ ಬರೆಯುವಾಗ ಈ ಒಂದು ಪ್ರಶ್ನೆ ಅಲ್ಲಿ ನಮಗೆ ಬಂದಿತ್ತು. ಸೊ ಹಾಗಾಗಿ ನಾನು ಈ ಒಂದು ಪ್ರಶ್ನೆಯನ್ನು ಹೇಳಲಿಕ್ಕೆ ಮರೀಲಿಲ್ಲ. ಸೊ ಟಿ ಇ ಟಿ ಬರೀತಕ್ಕಂತಹ ನಿಮಗೂ ಕೂಡ ಈ ಪ್ರಶ್ನೆ ಬರಬಹುದು. ಸೊ ಏನು ಹಾಗಂದರೆ ಉತ್ಕರ್ಷಿಸಲ್ಪಟ್ಟ ಅಂದರೆ ಏನು ಅಂತ ಅಂದರೆ ಆಮ್ಲಜನಕವನ್ನು ತೆಗೆದುಕೊಳ್ಳುವಂತಹ, ನಿಮಗೆ ಸಾಮಾನ್ಯವಾಗಿ ನಾನು ಹೇಳ್ತೇನೆ, ಆಮ್ಲಜನಕವನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ಉತ್ಕರ್ಷಿಸಲ್ಪಟ್ಟ ಅಂತ ಕರಿತೀವಿ. ಅಪಕರ್ಷಿಸಲ್ಪಟ್ಟ ಅಂತ ಹೇಳಿದ್ರೆ ಆಮ್ಲಜನಕವನ್ನು ಬಿಡುಗಡೆ ಮಾಡಿದಂತಹ, ಆಮ್ಲಜನಕದಿಂದ ದೂರ ಹೋದಂತಹ ವಸ್ತು ಅಂತ ಆಗುತ್ತೆ. ಸೊ ಹಾಗಾಗಿ ಉತ್ಕರ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಯಾವುದು, ಆಮ್ಲಜನಕ ತೆಗೆದುಕೊಂಡಿದ್ದು ಯಾವುದು ಅಂದರೆ ಅದು ನಮ್ಮ H2O ಹೈಡ್ರೋಜನ್ ಅಂತ ಹೇಳ್ಬೋದು. ಸೊ ಈ ಹೈಡ್ರೋಜನ್ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತು. ಆಮ್ಲಜನಕವನ್ನು ಕಳ್ಕೊಂಡಿದ್ದು ಯಾರು, ಕಾಪರ್ ಆಕ್ಸೈಡ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಅಪಕರ್ಷಿಸಲ್ಪಟ್ಟಿದ್ದು ಕಾಪರ್ ಆಕ್ಸೈಡ್, ಅಂದರೆ ಹೈಡ್ರೋಜನ್ ಅಥವಾ ಜಲಜನಕ ಉತ್ಕರ್ಷಿಸಲ್ಪಡುತ್ತೆ, ಅಪಕರ್ಷಿಸಲ್ಪಟ್ಟಿದ್ದು ಕಾಪರ್ ಆಕ್ಸೈಡ್ ಅಥವಾ ತಾಮ್ರದ ಆಕ್ಸೈಡ್ ಅಂತ ಹೇಳ್ಬೋದು. ಓಕೆ, CuO ಅಂತಕ್ಕಂಥದ್ದು ಅಪಕರ್ಷಿಸಲ್ಪಟ್ಟಿದೆ. ಸೊ ಅಂದರೆ ನಿಮಗೆ ಗೊತ್ತಿರಲಿ, ಆಮ್ಲಜನಕವನ್ನು ತೆಗೆದುಕೊಂಡರೆ ಉತ್ಕರ್ಷಿಸಲ್ಪಡುತ್ತೆ ಅಂತ, ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ, ಆಮ್ಲಜನಕದಿಂದ ಬೇರ್ಪಡುತ್ತೆ ಅಂದರೆ ಅಪಕರ್ಷಿಸಲ್ಪಟ್ಟಿದೆ ಅಂತ ಅರ್ಥ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಪುನರ್ಮರಣೆ ಮಾಡುವಂಥ ಪ್ರಯತ್ನ ನಂದಾಗಿತ್ತು. ಸೊ ಯಾರೆಲ್ಲ 10th standard ಬುಕ್ಗಳನ್ನು ಸ್ಟಡಿ ಮಾಡಿದಿರಿ ಅವರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ. ಸೊ ಅವ್ರಿಗೂ ಕೂಡ ಉತ್ತರವನ್ನು ಹೇಳುವ ಪ್ರಯತ್ನ ಮಾಡಿರ್ತಾರೆ. ನನಗಿಂತಲೂ ಜಾಸ್ತಿ ಥಿಂಕ್ ಮಾಡಿ ಆನ್ಸರ್ಗಳನ್ನು ಯೋಚನೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತಾ, ಇದೇ ಥರದ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ಪರೀಕ್ಷೆಯ ಒಳಗೆ ನನಗೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸ್ಕೊಡಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನ್ಯೂ ಟೈಪ್ ಕ್ವಶನ್ಸ್, ಅಂದರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.